ಸಭೆಯಲ್ಲಿ ಬೆಂಗಳೂರು ಒತ್ತುವರಿ ತೆರವು ಕಾರ್ಯ ಅತಿವೃಷ್ಟಿ ಬಗ್ಗೆ ಚರ್ಚೆ ನಡೆಯಿತು ಆದರೆ ಕಲಾಪಕ್ಕೆ ಹಲವು ನಾಯಕರು ಚಕ್ಕರ್ ಹಾಕಿದರು ಇನ್ನು ಕೆಲವರು ಲೇಟ್ ಆಗಿ ಬಂದರು ಅಧಿವೇಶನದಲ್ಲಿ ಮತ್ತೆ ಬೆಂಗಳೂರು ಫ್ಲಡ್ ನದ್ದೇ ಗದ್ದಲ ಐದನೇ ದಿನದ ವಿಧಾನಸಭೆ ಕಲಾಪದಲ್ಲೂ ಅತಿವೃಷ್ಟಿಯ ಹಾನಿ ಬಗ್ಗೆಯೇ ಹೆಚ್ಚು ಚರ್ಚೆ ಆಯಿತು ಮೂರು ದಿನಗಳಿಂದ ಮಳೆ ಹಾನಿ ಬೆಂಗಳೂರು ಫ್ಲಡ್ ಬಗ್ಗೆ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು ಆದರೆ ಇವತ್ತು ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ತಾವು ಕೊಟ್ಟ ವರದಿಯನ್ನು ಹಿಡಿದು ಸರ್ಕಾರಕ್ಕೆ ತರಾಟೆ ತಗೊಂಡರು ವಿವಿಧ ಇಲಾಖೆಗಳು ದೃಢೀಕರಿಸಿದ ದಾಖಲೆಗಳನ್ನು ನಂಬಬೇಕೋ ಬೇಡವೋ ಹೇಳಿ ಅದನ್ನು ನಂಬಿಕೊಂಡಂತ ಅಮಾಯಕರು ಇವತ್ತು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಲೈಸೆನ್ಸ್ ಕೊಟ್ಟರು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿದ್ರು ಅಂತವರ ಮೇಲೆ ಕ್ರಮ ಆಗ್ತಿಲ್ಲ ಸರ್ಕಾರದ ನಾನು ಮೊದಲು ಹೇಳಿದಂಗೆ ದಾಖಲೆಗಳನ್ನು ದೃಢೀಕೃತ ದಾಖಲೆಗಳನ್ನು ನಂಬಿಕೊಂಡ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ ಒತ್ತುವರಿ ತೆರವಿಗೆ ಕಾಂಗ್ರೆಸ್ನವರೇ ಅಡ್ಡಿಯಂತೆ ಸದನದಲ್ಲೇ ಸಚಿವ ಆರ್ ಅಶೋಕ್ ಆಕ್ರೋಶ ಕಂದಾಯ ಸಚಿವ ಆರ್ ಅಶೋಕ್ ತಾವು ಒತ್ತುವರಿ ತೆರವು ಮಾಡೋಕೆ ಹೊರಟಿದ್ದೇವೆ ಆದರೆ ಕಾಂಗ್ರೆಸ್ನವರು ಬಿಡುತ್ತಿಲ್ಲ ಅಂತ ಬಡವರು ದೊಡ್ಡವರು ಎಂಬ ಭೇದ ಭಾವವಿಲ್ಲದೆ ತೆರವು ಮಾಡ್ತೇವೆ ಅಂದ್ರು ಆದರೆ ರಾಮಲಿಂಗಾರೆಡ್ಡಿ ಅವರ ಹೆಸರೆತ್ತಿದ್ರು ಆಗ ರಾಮಲಿಂಗಾರೆಡ್ಡಿ ಸಿಟ್ಟಾದ್ರು ಈಗ ನಿನ್ನೆ ಬಹಳ ಚರ್ಚೆ ಆಯ್ತಲ್ಲ ರಾಮಲಿಂಗಾರೆಡ್ಡಿ ಅವರು ಯಾಕೆ ಐಟಿಬಿಟಿ ಅವ್ರದ್ದು ಹೊಡಿತೀರಾ ಯಾಕೆ ಸಾಹುಕಾರದ ಹೊಡಿತೀರಾ ಅಂತಾರೆ ಒಂದ್ ಕಡೆ ಬಡವರು ದೊಡ್ಡದ್ರೆ ಮಾಧ್ಯಮದವರು ಹಿಂದೆ ಬೀಳ್ತಾರೆ ಇವ್ರು ಹೊಡೆದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಯಾಕೆ ಹೊಡಿತೀರಾ ಅವ್ರದ್ದು ಅಂತಾರೆ ದೊಡ್ಡ ಸಮಸ್ಯೆ ಯಾವ್ದಿದೆ ಈಗ ನಮ್ಗೆ ಕಾಂಕ್ರೀಟ್ ಆಗಿ ಏನಾನ ಯೋಚನೆ ಮಾಡಿದ್ರೆ ಒಳ್ಳೇದಾಗ್ತದೆ ಇನ್ನು ಪ್ರಶ್ನೋತ್ತರ ವೇಳೆಯಲ್ಲಿ ಕಾಂಗ್ರೆಸ್ನ ರೂಪಾ ಶಶಿಧರ್ ಕೆಜಿಎಫ್ ಗೋಲ್ಡ್ ಫೀಲ್ಡ್ ಕೈಗಾರಿಕೆ ಪ್ರಾರಂಭಿಸ್ತೀವಿ ಅಂತ ಹೇಳಿ ಎರಡು ವರ್ಷ ಆಯ್ತು ಈಗಲೂ ಆಗಿಲ್ಲ ಕೆಲಸ ಕೊಡಿ ಇಲ್ಲ ಜನರಿಗೆ ಕೂಲಿ ಕೊಡಿ ಅಂದ್ರು ಸಚಿವ ಮುರುಗೇಶ್ ನಿರಾಣಿ ಮತ್ತೆ ಭರವಸೆ ಕೊಟ್ಟು ಕೈ ತೊಳೆದುಕೊಂಡ್ರು ಆ ಜಾಗದಲ್ಲಿ 50,000 ರಿಂದ 1,00,000 ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಎಲ್ಲಾ ರಿಸೋರ್ಸಸ್ ನಿನ್ನ ಕ್ಷೇತ್ರದಲ್ಲಿ ಇದೆ ಅಂತ ಅವರೇ ವ್ಯಕ್ತಪಡಿಸಿದ್ದಾರೆ ಈವರೆಗೂ ಯಾವುದೇ ಒಂದು ಕ್ರಮ ವಹಿಸಿಲ್ಲ ನಮಗೆ ಲ್ಯಾಂಡ್ ಅನ್ನು ಬಿಟ್ಟುಕೊಟ್ಟಿಲ್ಲ ಹಸ್ತಾಂತರ ಮಾಡಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯಿಂದ ಕೆಡಿಬಿಗೆ ಅದು ಬಂದ ತಕ್ಷಣ ನೆಕ್ಸ್ಟ್ ಡೇನೆ ಅದು ಕೆಲಸ ಪ್ರಾರಂಭ ಮಾಡ್ತೇವೆ ಇನ್ನು ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾನಾಯಕ್ ನಗರೋತ್ಥಾನ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡಿ ಅಂತ ಸದನದ ಬಾವಿಗಿಳಿದು ಧರಣಿಗೆ ಮುಂದಾದ್ರು ಒಟ್ಟಾರೆ 5 ದಿನದಲ್ಲೂ ನೆರೆ ಹಾನಿ ಬಗ್ಗೆ ಗಹನ ಚರ್ಚೆಗಳಾಯಿತು ಆದರೆ 5ನೇ ದಿನದ ಸದನಕ್ಕೆ ಅದರಲ್ಲೂ ಶುಕ್ರವಾರ ಆಗಿರೋದ್ರಿಂದ ಬಹುತೇಕ ನಾಯಕರು ಚಕ್ಕರ್ ಹಾಕಿದ್ರು ಮಾಜಿ ಸಚಿವ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಗೈರಾಗಿದ್ರು ಕೃಷ್ಣಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಉತ್ತರ ಕನ್ನಡದ ಭಟ್ಕಳ ಪಟ್ಟಣದಲ್ಲಿ ಮಹಾದ್ವಾರ ವಿವಾದ ಎಬ್ಬಿಸಿದೆ ಎರಡು ಕೋಮುಗಳ ಕಾಮಗಾರಿಗಳಿಗೆ ಪೊಲೀಸರು ಬ್ರೇಕ್ ಹಾಕಿದ್ದು ದೇಗುಲ ಮಹಾದ್ವಾರ ಟಿಪ್ಪು ಗೇಟ್ ನಿರ್ಮಾಣಕ್ಕೆ ನಡೆದಿದ್ದ ಸಿದ್ಧತೆಯನ್ನು ನಿಲ್ಲಿಸಿದ್ದಾರೆ ರಸ್ತೆಯ ಒಂದು ಬದಿ ದೇಗುಲಕ್ಕೆ ಮಹಾದ್ವಾರ ನಿರ್ಮಾಣ ಮಾಡಲಾಗ್ತಾ ಇತ್ತು ಇನ್ನೊಂದು ಬದಿಯಲ್ಲಿ ಟಿಪ್ಪು ಗೇಟ್ ನಿರ್ಮಾಣಕ್ಕೆ ತಯಾರಿ ಆಗ್ತಾ ಇದ್ದಾಗ ಎರಡು ಕೋಮಿನ ಮಧ್ಯೆ ಮಾತಿನ ಚಕಮಕಿ ನಡೆದು ವಿವಾದ ಎದುರಾಗಿದೆ